subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ವಿಶೇಷ ಗೋಧಿ ಹಿಟ್ಟಿನ ಚಕ್ಲಿ. ಯಾರಿಗೆ ತಾನೇ ಚಕ್ಲಿ ಅಂದರೆ ಇಷ್ಟ ಇಲ್ಲ ಅಲ್ವಾ? ಇದಂತೂ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಇವಾಗ ನೋಡಿ, ಬೌಲಲ್ಲಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಏನೆಲ್ಲ ಬೇಕಂತ ನೋಡೋಣ. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಜಸ್ಟ್ ಬೈಂಡಿಂಗ್ಗೆ ಕಾಲು ಕಪ್ ಹಾಕಿದ್ದೀನಿ. ಹಾಗೆ ಜೀರಿಗೆ, ಎಳ್ಳು ಮತ್ತು ಹಿಂಗು. ಉಪ್ಪು, ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ. ಈ ಚಕ್ಲಿಗೆ ಏನಪ್ಪ ಅಂತಂದರೆ, ಕಲಿಸ್ಬೇಕಾದ್ರೆ ಏನೂ ಹಾಕೋದಿಲ್ಲ. ಬೆಣ್ಣೆ, ಎಣ್ಣೆ, ತುಪ್ಪ ಏನೂ ಹಾಕೋದಿಲ್ಲ. ಈಗ ಒಂದು ಟವೆಲ್ನ ಬೌಲ್ ಮೇಲೆ ನಾನು ಹೇಗೆ ಹಾಕಿದ್ದೀನೋ ಹಾಗೆ ಹಾಕಿ, ಯಾವುದೇ ಬೌಲ್ ಆಗುತ್ತೆ. ಇವಾಗ 2 ಕಪ್ಪು ಗೋಧಿ ಹಿಟ್ಟನ್ನ ಅದಕ್ಕೆ ಹಾಕ್ಕೊಳ್ಳಿ ಆ ಟವೆಲಲ್ಲಿ. ಹಾಗೆ 1/2 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಎರಡೂ ಫೈನಾಗಿರಬೇಕು. ಗೋಧಿ ಹಿಟ್ಟು ಹೇಗೂ ಬ್ರ್ಯಾಂಡೆಡು ಫೈನಾಗಿರುತ್ತೆ, ಅಕ್ಕಿ ಹಿಟ್ಟು ಫೈನಾಗಿರೋದು ಹಾಕ್ಕೊಳ್ಳಿ. ಎಲ್ಲ ಆ ಕರ್ಚಿಬದು ಎಡ್ಜಸ್ಸನ್ನೆಲ್ಲ ಒಟ್ಟಿಗೆ ತೊಗೊಂಬಂದು ಒಂದು ಮುಷ್ಟಿ ಥರ ಮಾಡಿಕೊಂಡು, ಈಗ ಅದನ್ನು ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಕರೆಕ್ಟಾಗಿ ಅದಕ್ಕೆ ಒಂದು ಗಂಟು ಹಾಕ್ಕೊಳ್ಳಿ. ಅದನ್ನು ರಿವರ್ಸ್ ಮಾಡಿಬಿಟ್ಟು ಆ ಬೌಲಲ್ಲಿ ಇಡಿ. ಈಗ ಬೌಲ್ನ ಕುಕ್ಕರಲ್ಲಿ ಇಡಿ. ಇಡ್ಲಿ ಹೇಗೆ ಸ್ಟೀಮ್ ಮಾಡ್ತೀವಲ್ಲ ಆ ಥರ 12 ಮಿನಿಟ್ಸ್ ಆದರೂ ಸ್ಟೀಮ್ ಮಾಡಬೇಕು, ಸ್ಟೀಮ್ ಹೋಗೋಕ್ಕೆ ಶುರು ಆದಮೇಲೆ. ಮತ್ತು ಕಂಪ್ಲೀಟಾಗಿ ನಾವು ಯಾವ ಶೇಪಲ್ಲಿ ಅದು ಗಂಟು ಹಾಕಿರ್ತೀವಲ್ಲ ಆ ಶೇಪಲ್ಲಿ ಅಷ್ಟು ಚೆನ್ನಾಗಿ ಕುಕ್ಕಾಗಿ ಬರಬೇಕದು. ಮತ್ತು ದೊಡ್ಡ ಒಂದು ಗಂಟು ಆದಾಗೆ ಆಗಬೇಕು. ನೋಡಿ ಹೇಗಾಗಿದೆ ನೋಡಿ, ಅದು ನಾನು ಬಿಡಿಸಿ ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ನೋಡಿ, ಹಂಗಾಗಬೇಕು. ಈಗ ಅದನ್ನು ಬ್ರೇಕ್ ಮಾಡಿ ನೋಡಿ. ಹಾಗೆ ಬ್ರೇಕ್ ಮಾಡುವಷ್ಟು ಚೆನ್ನಾಗಿ ಕುಕ್ ಆಗಬೇಕದು, ಸ್ಟೀಮ್ ಆಗಬೇಕು. ಇಲ್ಲದೇ ಇದ್ದರೆ ಚಕ್ಲಿ ಮೆದು ಆಗುತ್ತೆ. ಈಗ ನೋಡಿ ಅದನ್ನೆಲ್ಲ ಜರಡಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿದ್ದೆಲ್ಲ ಗಂಟನ್ನು ಎಲ್ಲ ಪುಡಿ ಮಾಡಿಕೊಂಡು ಹಿಟ್ಟನ್ನ ಇವಾಗ ಜರಡಿ ಮಾಡ್ಕೋಬೇಕು. ನಾವು ಎಲ್ಲ ಪುಡಿ ಮಾಡ್ಕೊಳ್ಳಿ ಫಸ್ಟು, ಆಮೇಲಿಂದ ಜರಡಿ ಮಾಡ್ಕೊಳ್ಳಿ. ಮೈದಾದಲ್ಲಿ ಮಾಡೋದಕ್ಕಿಂತ ಗೋಧಿ ಹಿಟ್ಟಲ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಗೋಧಿ ಹಿಟ್ಟು ಸ್ವಲ್ಪ ಗ್ಲುಟನ್ ಇದ್ರೂ ಎಲ್ಲರಿಗೂ ಗ್ಲುಟನ್ ಇರೋದಿಲ್ಲ ಅಲ್ವಾ, ಗ್ಲುಟನ್ ಅಲರ್ಜಿ ಇರೋದಿಲ್ಲ ಅಲ್ವಾ. ಸೊ ಇದು ಚಕ್ಲಿ ತುಂಬ ಚೆನ್ನಾಗಾಗತ್ತೆ, ವೆರಿ ವೆರಿ ಕ್ರಿಸ್ಪಿ. ಈಗ ನೋಡಿ, ನಾವು ಜರಡಿ ಹಿಡಿದಿರೋಂತಹ ಮಿಕ್ಸ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. 2 ಪಿಂಚು ಅರಿಶಿನ ಪುಡಿ, ಹಾಗೆ 2 ಟೀಸ್ಪೂನು ಅಚ್ಚಕಾರದ ಪುಡಿ. ನಾನು ಮಿಕ್ಸ್ ಮಾಡಿದ್ದೀನಿ ಬ್ಯಾಡಗಿ ಮತ್ತು ಗುಂಟೂರು. ಹಾಗೆ 1/2 ಟೀಸ್ಪೂನು ಜೀರಿಗೆ, 1 ಟೀಸ್ಪೂನು ಎಳ್ಳು, 1/4 ಟೀಸ್ಪೂನು ಹಿಂಗ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಒಂದ್ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕದು, ಯಾಕಂದರೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ ಎಣ್ಣೆ ಬೆಣ್ಣೆ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ. ಒಂದೇ ಸತಿ ನೀರು ಹಾಕೋಕ್ಕೆ ಹೋಗಬೇಡಿ, 1/2 ಕಪ್ ನೀರು ಹಿಡಿಯುತ್ತೆ ಆ್ಯಕ್ಚುಲಿ. ಮತ್ತು ಆಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಂದ್ಬಿಟ್ಟು. ನೋಡಿ ಇವಾಗ ಅದನ್ನ ಸಾಫ್ಟಾಗಿ ಹಿಟ್ಟು ಮಾಡ್ಕೊಳ್ಳಿ, ಸಾಫ್ಟ್ ಹಿಟ್ಟು ಮಾಡ್ಕೊಳ್ಳಿ, ಮೃದುವಾಗಿ ಇರಲಿ. ಚಕ್ಲಿ ಹಿಂಡಕ್ಕೆ ಈಸಿಲಿ ಬರಬೇಕು ನೋಡಿ. ಆಯ್ತು, ಈಗ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಮತ್ತು ನೀವು ಎಷ್ಟು ನಾದ್ತಿರೋ ಚಕ್ಲಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಿಮಗೆ ನಿಮ್ಮದು ಮೌಲ್ಡ್ ಯಾವ ಥರ ಇದೆಯೋ ಅಷ್ಟು ದೊಡ್ಡದು ಎಷ್ಟು ಹಿಟ್ಟನ್ನ ತೊಗೊಂಡು ಅದೇ ಪಾತ್ರೆಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನೀವು ನಾದಿದ್ದರಿಂದ ನಾವು ಹಾಕಿರೋ ನೀರೆಲ್ಲ ತೊಗೊಂಡದು ಸಾಫ್ಟಾಗುತ್ತೆ ಹಿಟ್ಟು ನೋಡಿ. ನಂಗೆ ಗೊತ್ತಾಗುತ್ತೆ ನೋಡಿ, ಇವಾಗ ನಾನು ಇವಾಗ ನಾದ್ತಾ ಇದ್ದೀನಿ ಮತ್ತೆ ಕೈಯಲ್ಲಿ ಇಟ್ಕೊಂಡು ನೋಡಿ, ಇವಾಗ ಎಷ್ಟು ಸಾಫ್ಟಾಗಿದೆ. ನಂದು ಸಿಲಿಂಡ್ರಿಕಲ್ ಶೇಪು, ಆದ್ದರಿಂದ ನಾನು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿದ್ದೀನಿ ಅದನ್ನು ಹಿಟ್ಟನ್ನ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಸಾಫ್ಟಾಗಿದೆ ಅಂತ, ಮೆದುವಾಗಿದೆ. ಈಗ ಅದನ್ನು ಅದು ಗ್ರೀಸ್ ಮಾಡಿದ್ದೀನಿ ನಾನು ಆಲ್ರೆಡಿ, ಅದರಲ್ಲಿ ಹಾಕ್ಕೊಳ್ಳಿ ಚಕ್ಲಿ ಮೌಲ್ಡಲ್ಲಿ. ಹಾಗೆ ಕೆಳಗಿನ ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ಟಾರ್ ಪ್ಲೇಟ್ ಹಾಕಿದ್ದೀನಿ, ಕಾಣ್ತಾ ಇದೆ ಅಲ್ವಾ ನೋಡಿ, ಸ್ಟಾರ್ ಪ್ಲೇಟ್ ಹಾಕಿದ್ದೀನಿ. ಈಗ ಚಕ್ಲಿನ ಪ್ಲಾಸ್ಟಿಕ್ ಕಪ್
ಒಂದು ತಿಕ್ ಪ್ಲಾಸ್ಟಿಕ್ ಪೇಪರ್ ಮೇಲೆ ಚಕ್ಲಿನ ಹಿಂಡ್ಕೊಳ್ಳಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಹಿಂಡ್ಕೊಳ್ಳಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 25-30 ಚಕ್ಲಿ ಆಗುತ್ತೆ. ಈ ಸೈಜು ದೊಡ್ಡದು ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಆಯ್ತಲ್ಲ, ಇವಾಗ ನೀಟಾಗಿ ಅರೇಂಜ್ ಮಾಡಿ ಆ ಪೇಪರ್ ಮೇಲೆ ಅದನ್ನು. ಎಣ್ಣೆ ಬಿಸಿಯಾಗಿದೆ, ಬಿಸಿ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ನಾವು ಚಕ್ಲಿನ ಬಿಡಬೇಕಾದ್ರೆ ಲೋ ಫ್ಲೇಮ್ ಹಾಕ್ಕೊಳ್ಳಿ. ಎಲ್ಲ ಚಕ್ಲಿ ಬಿಟ್ಟಾದಮೇಲೆ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ. ಯಾವಾಗಲೂ ಫ್ಲಿಪ್ ಮಾಡಬೇಕಾದ್ರೆ ಸ್ವಲ್ಪ ಫರ್ಮ್ ಆಗಬೇಕು, ಆಮೇಲೆ ಫ್ಲಿಪ್ ಮಾಡಬೇಕು. ನಮಗೆ ಸೌಟ್ನಲ್ಲಿ ತೆಗಿಬೇಕಾದ್ರೆ ಗೊತ್ತಾಗತ್ತೆ, ಬಳಕಬಾರ್ದು. ಹೇಗಿದೆಯೋ ಹಾಗೆ ಉಳಿಬೇಕು ಶೇಪು, ಆವಾಗ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿದ್ರೆ ಸರಿಯಾಗುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚಕ್ಲಿಗಳನ್ನು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ. ಒಂದು ಸತಿ ಸಿಝ್ಲಿಂಗ್ ಸ್ಟಾಪ್ ಆದಮೇಲೆ ನಿಂತ ಮೇಲೆ ಎಲ್ಲನೂ ಸೈಡಿಗೆ ತಗೊಂಡು ಸ್ಲೈಡ್ ಮಾಡಿ ಎಲ್ಲ ಎಣ್ಣೆ ಹೋಗೋ ತನಕ, ಎಕ್ಸ್ಟ್ರಾ ಎಣ್ಣೆ ಹೋಗೋ ತನಕ ಡ್ರೈನ್ ಮಾಡಿಬಿಟ್ಟು ಈಗ ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಕಾಣ್ತಾ ಇದೆ ಅಲ್ವಾ? 20-25-30 ಚಕ್ಲಿ ಆಗುತ್ತೆ ನೋಡಿ. ಇವಾಗ ತೋರಿಸ್ತೀನಿ ನಿಮಗೆ ಕೈನಲ್ಲಿ ಇದು ಮಾಡಿಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತಂದರೆ ಬಾಯಲ್ಲಿಟ್ರೆ ಕರಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಮತ್ತು ಇನ್ನೂ ಸ್ವಲ್ಪ ನಾನು ಹಾಕಿರುವಂತಹ ಇದರಲ್ಲಿ ಚಕ್ಲಿ ಲಿಂಕ್ಗಳನ್ನು ಹಾಕ್ತೀರಿ, ದಯಮಾಡಿ ಚೆಕ್ ಮಾಡಿ. ಈ ಲಿಂಕನ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಎಲ್ಲರಿಗೆ ನಮಸ್ಕಾರ.